ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಮೈಸೂರು ದಸರಾ ಈ ವಿಶ್ವವಿಖ್ಯಾತ ದಸರಾ ನಡೆಯುವಂಥ ಸನ್ನಿವೇಶದಲ್ಲಿ ಕಳೆದ 6 ತಿಂಗಳಿಂದ ಕರೋನಾ ಸಂಕಷ್ಟದಲ್ಲಿ ಇರತಕ್ಕಂಥ ಸನ್ನಿವೇಶದಲ್ಲಿ ರಾಜ್ಯ ಸರ್ಕಾರ ಅದನ್ನು ಅತ್ಯಂತ ಸರಳವಾಗಿ ಆಚರಣೆ ಮಾಡಬೇಕು ಅಂತ 10 ಕೋಟಿಗಳನ್ನ ಕೊಟ್ಟಿದ್ದಂಥ ಸನ್ನಿವೇಶದಲ್ಲಿ ದಸರಾ ಅಂತಂದರೆ ಒಂದು ಕಡೆ ರಾಜ್ಯ ಸರ್ಕಾರ ಒಂದು 18-20 ಕೋಟಿ ರೂಪಾಯಿಗಳು ಖರ್ಚು ಮಾಡೋದು, ಒಂದು ಕಡೆ ಚೆಸ್ಕಾಮ್ ಲೈಟಿಂಗ್ ಮಾಡೋದು, ಇನ್ನೊಂದು ಎಕ್ಸಿಬಿಷನ್ನು ಮತ್ತು ಬೇರೆ ಬೇರೆ ಕಡೆ ವಿವಿಧ ಇಲಾಖೆಗಳು ಮಾಡೋದು, ಕ್ರೀಡಾ ಇಲಾಖೆ ಕ್ರೀಡೆ ನಡೆಸೋದು ಮತ್ತು ಯುವಜನ ಇಲಾಖೆ ಅದು ಬೇರೆ ಕಾರ್ಯಕ್ರಮಗಳು ಹಮ್ಮಿಕೊಳ್ಳೋದು ಮತ್ತು ಟೂರಿಸಂ ಇಲಾಖೆ ಅದನ್ನು ಪ್ರಮೋಷನ್ ಮಾಡೋದು, ಈ ರೀತಿ ಒಂದು 40-50 ಕೋಟಿ ರೂಪಾಯಿಗಳನ್ನು ಅತ್ಯಂತ ಯಶಸ್ವಿ ದಸರಾ ಮಾಡಲಿಕ್ಕೆ ಎಲ್ಲ ಇಲಾಖೆಗಳು ಸೇರಿ ಮಾಡ್ತಾಯಿದ್ವು. ಸ್ಥಗಿತಗೊಂಡಂಥ ಸನ್ನಿವೇಶದಲ್ಲೂ ಕೂಡ ಈ ಸಾಂಪ್ರದಾಯಿಕ ವಿಶ್ವವಿಖ್ಯಾತ ದಸರಾ ಅಷ್ಟೇ ಸಂತೋಷದಿಂದ ಆಗಬೇಕು ಅನ್ನುವಂಥ ಕಾರಣದಲ್ಲಿ, ಸರಳತೆ ಇದ್ದರೂ ಕೂಡ ಸಂಭ್ರಮತೆ ಇರಬೇಕು ಅನ್ನುವಂಥ ಕಾರಣದಲ್ಲಿ ಆ ರಾಜ್ಯ ಸರ್ಕಾರ ಏನು ಮಾಡ್ತೋ ಅವತ್ತು ಮುಖ್ಯಮಂತ್ರಿಗಳೊಂದಿಗೆ ನಾವು ಮಾತಾಡುವಂಥ ಸನ್ನಿವೇಶದಲ್ಲಿ ನಮ್ಮಿಂದ ಒಂದಷ್ಟು ಮಾತ್ರ ನಾವು ಆರ್ಥಿಕ ಇದಿರುತ್ತೆ, ಇನ್ನಷ್ಟು ಸ್ಥಳೀಯ ಸಂಸ್ಥೆಗಳು ಜೋಡಿಸಬೇಕು ಅನ್ನುವಂಥ ಕಿವಿ ಮಾತನ್ನು ಹೇಳಿದರು. ಅದಕ್ಕಾಗಿ ನಾವು ನಿನ್ನೆನ ಪ್ರಾಧಿಕಾರದ ಸಭೆಯಲ್ಲಿ ಅಗತ್ಯ ಬಿದ್ದಲ್ಲಿ ದಸರಾಗೆ 5 ಕೋಟಿಗಳ ಗರಿಷ್ಠವರೆಗೆ ನಾವು ದಸರಾಕ್ಕೆ ಕೊಡೋಣ ಅನ್ನುವಂಥ ಒಂದು ಚಿಂತನೆಯನ್ನು ನಗರಾಭಿವೃದ್ಧಿ ಪ್ರಾಧಿಕಾರ ನಿರ್ಣಯವನ್ನು ಮಾಡಿದೆ.